ಹಾ ಬರೋರೆಲ್ಲ ಬಂದ್ರೇನಪ್ಪ, ಈಗ ಮದುವೆ ಮಾತುಕತೆ ಶುರು ಮಾಡ್ಬೋದಾ? ಪುಟ್ರಂಗಜ್ಗೊಂದ್ ಕೇಳಿದ್ವಿ, ಅವಜ್ಜ ಬರತಕ್ಕ ಒಂದ್ ಕ್ಷಣ ತಡೆದಿದ್ರೆ ಚೆನ್ನಾಗಿತ್ತು. ಹ್ಞೂ, ನಮ್ಮ ಕಡೆಯವ್ರು ಅಂದ್ರೆ ಪುಟ್ರಂಗಜ್ ಒಂದೇ ಇರೋದು. ಗೌಡ್ರೆ ಒಂದ್ ನಿಮಿಷ ತಡೀರಿ, ಆ ಪುಟ್ರಂಗಜ್ ಬರ್ಲಿ. ಯಮಣಿ, ಪೂರ್ಣಿಮಾ, ಹುಡುಗಮ್ಮ, ಪುಟ್ರಂಗಜ್ಜಿ ಕರ್ಕೊಂಬ ಓಡೋ ಹೋಗಿ, ಹುಡುಗರ ಅಪ್ಪನ ಕರ್ಕೊಂಬ. ಅಜ್ಜಿ, ಅಕ್ಕನ ಜೊತೆ ನಾನು ಹೋಗ್ತೀನಿ. ಹ್ಞೂ ಆತು, ನೀನು ಹೋಗ್ಬೋ, ಹೋಗಿ ರಪ್ಪಂ ಬರ್ರಿ, ಪುಟ್ರಂಗಜ್ಜಿ ಕರ್ಕೊಂಡು ಹೋಗಿ. ಅಜ್ಜಿ ಅಜ್ಜಿ ಮಾತುಕತೆ ಹಾಕೈತೆ, ರಪ್ಪಂ ಬೋಗ್ರಿ ಅಂತ ಒಂದು ಕರ್ಕೊಂಬ ಓಡೋ ಹೋಗಿ. ಏನಪ್ಪ ಮದುವೆ ಗಂಡು, ಹುಡುಗಿ ಎಲ್ಲ ಸರಿಯಾಗಿ ನೋಡಿದ್ಯಾ? ಒಪ್ಪಿಗೆ ಆಗೈತಾ ನಿಂಗೆ ಸಂಪೂರ್ಣವಾಗಿ? ತಿರ್ಗ ಆಮೇಲೆ ಹಂಗೆ ಹಿಂಗೆ ತಸ ಗುಸಿ ಅಮ್ಮಂಗಿಲ್ಲ. ಹೆಂಗ ಒಂದೇ ಸಲಿನ ಶಿಸ್ತಾಗೆ ಮಾತುಕತೆ ಮುಗಿಸ್ಕೋಬೇಕು. ಆಮೇಲೆ ನಾವೆಲ್ಲ ಹತ್ಲಾರ ಹತ್ತ ಇತ್ಲಾರ ಇತ್ತ ಹೋದ್ಮೇಲೆ ನನಗೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅದನ್ನ ಕೊಡಬೇಕು ಇದನ್ನ ಕೊಡಬೇಕು ಅಂಬೋದೇನಿಲ್ಲ, ಒಂದೇ ಸಲ ಮಾತುಕತೆ ಆಡ್ಕೊಂಡು ಹೋಗ್ಬೇಕು. ಏನಪ್ಪ ಸರಿನಾ? ಹುಡುಗಿ ಬೇಕಾದ್ರೆ ಇನ್ನೊಂದಿರು ಕರೆಸ್ತೀವಿ, ನೋಡ್ತೀಯಾ? ಗೌಡ್ರೆ ನೋಡಿ ನೋಡಿದ್ದೀನಿ ಗೌಡ್ರೆ, ನೋಡಿನಿ ಅಲ್ವ, ಒಪ್ಕೊಂಡ್ರೆ ಅದು ಸರಿ ಆಯ್ತು. ನಿಮ್ಮ ಸಮಾಧಾನಕ್ಕೆ ಇನ್ನೊಂದಿರು ಕರೆಸ್ರಿ, ಹುಡುಗಿನ ನೋಡ್ತೀನಿ. ಎಲ್ಲಮ್ಮ ಮದುವೆ ಹೆಣ್ಣು ನಿಧಾನಕಂಗೆ ಹೆಜ್ಜೆ ಇಕ್ಕೊಂಡು ಬಾರಮ್ಮ ನೋಡೋಣ, ಹುಡುಗ ನೋಡ್ಬೇಕಂತೆ ನಿನ್ನ, ಬಾರಮ್ಮ. ಹಾಂ ನೋಡ್ಕೊಳಪ್ಪ, ನೋಡ್ಕೊಂಬಿಡು. ನೀನು ಮದುವೆ ಆಗ ಹುಡುಗಿ ಇದೇನಾ? ಏನನ್ನ ಕೇಳೋದಿದ್ರೆ ಕೇಳು. ಏನು ಕೇಳೋದೇನಿಲ್ಲ ಗೌಡ್ರೆ, ಅದೇ ಹುಡುಗಿ ಏನು ಓದೈತೆ ಅಂತನ ಯಾರು ಹೇಳಲಿಲ್ಲ. ಎಜುಕೇಷನ್ ಏನಾಗೈತೆ ಕೇಳ್ರಿ ಗೌಡ್ರೆ. ಏನಪ್ಪ ನೀನು ಈ ಕಾಲದಾಗೂ ನಮ್ಮನ್ನ ಕೇಳಕ್ಕೆ ಹೇಳ್ತೀಯ? ಈಗ ಯಾವ್ದನ ಹುಡುಗಿ ಸಿಕ್ಕಿರೆ ಏಟೊತ್ತಿಗೆ ಮಾತಾಡ್ತೀವಿ ಅಂತಾರೆ ಹುಡುಗರು, ನೀನೇನಪ್ಪ ಹಿಂಗೆ ಇನ್ನು ಹಿಂದಿದ್ಯೋ? ಎದುರಿಗೆ ಐತಲ್ಲ ಹೆಣ್ಮಗ, ಕೇಳು ನೀನನ್ನ ಏನು ಓದಿದ್ಯಾ ಅಂತನ. ಎಕ್ಸ್ಕ್ಯೂಸ್ ಮೀ, ಏನು ಓದಿದ್ದೀರ ನೀವು? ಎಜುಕೇಷನ್ ಏನಾಗಿದೆ? ಡಿಗ್ರಿ ಆಗೈತೆ ನಂದು, ಬಿ ಕಾಮು, ತುಮಕೂರು ಗೌರ್ಮೆಂಟ್ ಕಾಲೇಜಿಗೆ ಓದಿರೋದು. ಈಗ ಕಂಪ್ಯೂಟರ್ಗೆ ಹೋಗೋಣ ಅಂತ ನಮ್ಮ ಅಪ್ಪ ಹಿಂಗೆ ಕೇಳಿದ್ದೀನಿ. ನಮ್ಮ ಅಪ್ಪ ಹಿಂಗೆ ಕಳಿಸಿರೆ ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೋಬೇಕು. ಹ್ಞೂ. ಓ ಹೌದಾ, ನಿಮ್ಮದು ಬಿ ಕಾಮ್ ಆಗಿದೆಯಾ? ಗುಡ್ ಗುಡ್, ಸರಿ ಆಯಿತು. ಆಗ ನೋಡು ಪುಟ್ರಂಗಜ್ಜಿ ಬಂತು. ಅಲ್ಕಣಜ್ಜಿ ಎಲ್ಲಿಗೆ ಹೋಗಿದ್ದೆ ಜೀಟ ನಿಂತಕನು? ನಿನಗೆ ಕಾಯ್ಕೊಂಡು ಕುಕೊಂಡು ಕುಕೊಂಡು ಸಾಕಾಗೋತು. ಹಾಂ ನೋಡು ಮದುವೆ ಮಾತುಕತೆಗೆ ನೀನು ಹಿಂಗೆ ತಡವಾಗಿ ಬಂದ್ರೆ ಆಕೈತೆ. ಇಲ್ಲ ಕಣ್ ಗೌಡ್ರೆ, ಬತ್ತಿದ್ದೆ ಆಗಲೇನ, ನಮ್ಮ ಮಗ ಬಟ್ಟೆ ಒಗೆದಾಕಿತ್ತು, ತಿರುಗಿ ಮಾಳಿಗಳು ಬಂದತ್ತು ಅಂತ ಒಳಕ್ಕೆ ಎತ್ತಾಕಿ ಬತ್ತಿದ್ದೆ. ಹ್ಞೂ ಮಾಡದಂಗೆ ಆಯ್ತು ಆ ಕಡೆಗೆ, ಅದಕ್ಕೆ ಮಳಿಗಳು ಬಂದ್ರಾತು ಬಟ್ಟೆ ನೆನೀತವೆ ಅಂತ ಒಳಿಕ್ ಹಾಕ್ ಬರುವ ಗೀಟತ್ತಾತು. ಹ್ಞೂ ಮಾತಾಡ್ಕೊಳ್ರಿ, ಶುರು ಹಚ್ಕೊಳ್ರಿ ಇನ್ನ, ಅದೇನೇನು ತಗೋಬೇಕು ಏನೇನು ಕೊಡಬೇಕು ಮಾತಾಡ್ಕೊಳ್ರಿ. ಹಾಂ ಗಂಡಿನ ತಂದೆ ತಾಯಿ ಮಾತಾಡ್ಬೇಕು, ಮುಂದುವರಿಬೇಕು ನೀವು. ಯಾಕಂದರೆ ಹೆಣ್ಣಿಗೆ ತಾಯಿ ಬಿಟ್ಟರೆ ಯಾರು ಇಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಇಲ್ಲ, ಇರೋದೊಂದು ಹೆಣ್ಮಗ, ತಂದೆ ಇಲ್ಲ, ಅಜ್ಜಿನೇ ಎಲ್ಲ ನೋಡ್ಕೋಬೇಕು. ಅದಕ್ಕೇನೆ ನೋಡ್ಕೊಂಡು ಅಂದ್ರೆ ಒಟ್ಟು ನೀವು ಎಲ್ಲನ ಖರ್ಚು ಗಿರ್ಚು ಇಕ್ಕೊಂಡು ಮದುವೆ ಗಿದ್ವೆ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಖರ್ಚು ಮಾಡ ಅಂತಾರೆ ಯಾರಿಲ್ಲ ಪಾಪ, ಈ ಅಜ್ಜಿ ಇವಸ್ತಿನ ಕೂಲಿನಲ್ಲಿ ಮಾಡಿ ಮಗನ ಓದ್ಸೋದು ಬರ್ಸೋದೇ ಆಯೈತೆ, ಆ ಅಜ್ಜಿ ತಗೋ ದುಡ್ಡಿಲ್ಲ. ನೋಡ್ಕೊಂಡು ನೀವೇ ಎಲ್ಲ ಖರ್ಚು ವೆಚ್ಚ ಇಕ್ಕೊಂಡು ಮದುವೆ ಮಾಡ್ಕೊಂಡು ಹೋಗ್ಬೇಕಣಪ್ಪ. ಹಾಂ ಹೆಂಗ? ಹ್ಞೂ ಕಣ್ಗೌಡ್ರೆ, ಅವ್ರಿಗೆ ಹೆಂಗೆ ಗೊತ್ತಾಗಲ್ವ ಹೆಂಗಾರೆ. ಹಾಂ ಪಾಪ ಈ ಅಜ್ಜಿ ಈರಜ್ಜಿ ಕೂಲಿ ನಾಲಿ ಮಾಡಿದ್ದು, ಎರಡು ಕುರಿ ಮರಿ ಮೇಯ್ಸ್ಕೊಂಡಿದ್ದರು, ಆ ಮಗ ಓದ್ಸೋಕ್ಕೆ ನಾ ಮುಗಿಸೈತಿ. ಹೆಂಗ ಆ ಮಗನ ಒಂದು ದಡ ಸೇರಿಸ್ಬೇಕು ಅಂತಾನೆ ಏನು ಆ ಅಜ್ಜಿನ ವನವಾಸ ಪಡ್ತಾಯ್ತೆ. ನಮ್ಮ ಮಗಿನ ಬಗ್ಗೆ ಇನ್ನೇನು ಯಾರು ತಗನ ಕೇಳಲಿ, ಬೆಟ್ಟ ಮುಡ್ಸಂಗಿಲ್ಲ ನಮ್ಮ ಮಗ. ಹ್ಞೂ ದೇವ್ರಂಥದ್ದು ಗೌರಮ್ಮ ಅಂಥದ್ದು, ಯಾರು ಏನು ಚಕಾರ ಎತ್ತಂಗೆ ಇಲ್ಲ ಅಂಥ ಮಗ ಇಂಥ ಮಗ. ಹ್ಞೂ ಗಾಳಿ ಗಂಟ್ಲೇ ಇಲ್ಲ, ನೀವು ಯಾರು ತಗನೇ ಬೇಕಾರ ಹೋಗಿ ಕೇಳ್ಕೊಳ್ರಿ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅದರಿಂದಾಗಿ ನೋಡ್ಕೊಂಡು ನೀವು ಅದೇನು ತೀರಾ ಹೊರೆ ಮಾಡಬೇಡ್ರಿ, ಅಜ್ಜಿಗೆ ಖರ್ಚು ಇಕ್ಕೊಂಡು ಮದುವೆ ಮಾಡ್ಕೊಂಡು ಹೋಗ್ಬೇಕು ನೀವೇ. ಹ್ಞೂ ಹಾಂ ಗಂಡಿನ ತಂದೆ ಯಜಮಾನ್ರೆ ನೀವು ಮಾತಾಡ್ರಿ, ನೀವು ಮಾತಾಡ್ಬೇಕು ಮೊದಲು. ಹಾಂ ಗಂಡಿನ ತಂದೆ ತಾಯಿ ಇಬ್ಬರು ಮಾತಾಡ್ಬೇಕು, ನಿಮಗಿಂತ ಒಪ್ಪಿಗೆ ಐತೆ ಎಂಬುದು ಗೊತ್ತಾತ ಹೆಣ್ಮಗ, ಅದೇನು ಮಾತಾಡಿದರೆ ಒಂದು ನಿರ್ಧಾರಕ್ಕೆ ಬರ್ಬೋದು ನಾವು. ನೋಡ್ರಿ ಗೌಡ್ರೆ, ನಮಗಾಗಲಿ ನಮ್ಮ ಹೆಂಗುಸ್ರಿಗಾಗಲಿ ನನ್ನ ಮಗುಗಾಗಲಿ ಹುಡುಗಿ ಸಂಪೂರ್ಣ ಒಪ್ಪಿಗೆ ಐತಿ, ಅದರ ಎರಡು ಮಾತಿಲ್ಲ. ಏನಂದರೆ ನಾನು ಕಷ್ಟಪಟ್ಟು ನನ್ನ ಮಗನ ಓದಿಸಿ HDFC ಬ್ಯಾಂಕ್ ಮ್ಯಾನೇಜರ್ನು ಮಾಡಿದ್ದೀನಿ, ಅದರಿಂದಾಗಿ ಎಲ್ಲನೂ ನಾನೇ ಖರ್ಚು ಇಕ್ಕೊಂಡು ಮದುವೆ ಮಾಡ್ಕೊಂಡು ಹೋಗೋಕ್ಕೆ ಕಷ್ಟ ಆಕೈತೆ. ನೀವು ಹೆಣ್ಣಿನ ಕಡೆಯವರು ಒಪ್ಕೋಬೇಕು, ಏನನ ಒಂದೆರಡ ನಮ್ಮ ಭಾರನ ಹೊರಿಸ್ಬೇಕು, ಇಲ್ಲಾಂದರೆ ಕಷ್ಟ ಆಕೈತೆ ಗೌಡ್ರಿ. ಏನನ್ನ ಒಪ್ಪಿಸ್ರಿ ಇವ್ರಿಗೂ ಹೆಣ್ಣಿನ ಕಡೆಯವ್ರಿಗೆ. ಏನಿರಜ್ಜಿ ಗಂಟಿನ ಕಡೆಯವ್ರು ಹಿಂಗೆ ಅಂಬ್ತಾರೆ, ಏನಂಬ್ತೀಯ ನೀನು?
ಹೇಳ್ರಿ ಸ್ವಾಮಿ, ನೀವು ಮದುವೆ ಮಾಡ್ಕೊಂಡ್ರು ಸಂತೋಷವಿ, ಹಂಗೆ ಬಿಟ್ಟರು ಸಂತೋಷವಿ, ನನ್ನ ತೆಗೆ ಒಂದು ರೂಪಾಯಿ ದುಡ್ಡಿಲ್ಲ. ಹ್ಞೂ, ನೀವು ಖರ್ಚಿಕೊಂಡು ಮದುವೆ ಮಾಡ್ಕೊಂಡು ಹೋಗ್ಬೇಕು. ಮುಗಿನ ಮದುವೆ ಆದಮೇಲೆ ನನಗೂ ವಯಸ್ಸಾಕೈತೆ, ನನ್ನ ಮಗಳೇ ನನಗೆ ದಿಕ್ಕು. ನಮ್ದೂ ಒಂದು 3 ಎಕರೆ ಹೊಲ ಐತೆ, ನಮ್ಮ ಯಜಮಾನಪ್ಪ ಸಂಪಾದಿಸಿದ್ದು. ಅದು ಇನ್ನು ಯಾರಿಗೆ ಹೋಗ್ಬೇಕು? ಅದು ನಿನ್ನ ಮಗುಗೆ ಅಂದರೆ ನನ್ನ ಮಗಳಿಗೇನ ಸೇರ್ಕೋಬೇಕು. ಅದಕ್ಕೆ ಎಲ್ಲ ನೀವೇ ನೋಡ್ಕೋಬೇಕು, ಖರ್ಚು ವೆಚ್ಚ ಮದುವೆ ಸೋಭನ ಎಲ್ಲನೂ ನೀವೇ ನೋಡ್ಕೋಬೇಕು, ಖರ್ಚು ವೆಚ್ಚನ. ನನ್ನ ತಗ ಒಂದು ರೂಪಾಯಿ ಇಲ್ಲ ಕಣ್ರಿ ಸ್ವಾಮಿ. ಹ್ಞೂ, ಉಕ್ಕಡ್ರಿ ಗೌಡ್ರೆ, ಇದೇ ನನ್ನ ನಿರ್ಧಾರ. ಬೇಕಾದ್ರೆ ಇವರು ಮದುವೆ ಮಾಡ್ಕೊಂಡ್ರು ಸಂತೋಷವಿ, ಮಾಡ್ಕೊಂಬಲಿಲ್ಲ ಅಂದ್ರೆ ಸಂತೋಷವಿ. ನಾನು ಹೇಳೋದು ಈಟೇನ ಕೇಳಿಸ್ಕೊಂಡ್ರೆ ಅಂದ್ರೆ ಯಜಮಾನ್ರೆ, ಈ ಅಜ್ಜಿ ಕೈಲಂತೂ ಏನು ಕೊಡೋಕ್ಕಾಗಲ್ಲ. ನೀವು ಜಾಸ್ತಿನೇನು ಬಯಸ್ಬೇಡ್ರಿ ನೀವು. ಹಾಂ, ಏನೋ ಮಗನ ನೀವು ಮಂತಗನ ಮದುವೆ ಮಾಡ್ಕೊಳ್ರಿ, ಇಲ್ಲ ಚತುರ್ದಗನ ಮದುವೆ ಮಾಡ್ಕೊಳ್ರಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅದಕ್ಕೆ. ಹಾಂ, ನೀವೆಲ್ಲಿ ಮದುವೆ ಮಾಡ್ಕೊಂಡ್ರು ನಮಗೆ ಸಂತೋಷವೇನ. ಹೆಣ್ಮಗ ಕರ್ಕೊಂಬತ್ತೀವಿ, ತಾಳಿ ಕಟ್ಕೊಳ್ರಿ, ಕರ್ಕೊಂಡು ಹೋಗ್ರಿ. ಹಾಂ, ನಮ್ಮ ಕಡೆ ಒಂದು ಜನ ಬರ್ತಾರೆ, ಒಂದಷ್ಟು ಜನ. ಅವ್ರಿಗೇನೋ ನಿಮ್ಗೆ ಆಗಿದ್ನ ಅಡುಗೆ ಮಾಡಿ ಉಂಬಕಿಕ್ರಿ, ಮಗಿನ ಕೊಳ್ಳಿಗೆ ತಾಳಿ ಕಟ್ಕೊಳ್ರಿ, ಕರ್ಕೊಂಡು ಹೋಗ್ರಿ. ಅಷ್ಟೇನ, ಒಡವೆ ಕೊಡ್ತೀವಿ, ಬಂಗಾರ ಕೊಡ್ತೀವಿ, ಉಂಗುರ ಕೊಡ್ತೀವಿ, ಕೊಳ ಚೈನ್ ಕೊಡ್ತೀವಿ. ಆಗಲ್ಲ ಸ್ವಾಮಿ, ಈ ಅಜ್ಜಿ ಕೈಲು ಆಗಲ್ಲ, ಅವೆಲ್ಲ ಕೊಡ್ತೀವಿ ಅಂತ ನೀವು ಅನ್ಕೊಂಬಕ್ ಹೋಗ್ಬೇಡ್ರಿ, ಆಗಲ್ಲ. ಹ್ಞೂ, ಏನೋ ಇವ್ರು ಹಿಂಗಂತಾರೆ, ಏನು ಕೊಡಲ್ವ ಅಂತೆ, ನಾವೇ ಖರ್ಚಿಕೊಂಡು ಮದುವೆ ಮಾಡ್ಕೊಂಡು ಹೋಗ್ಬೇಕಂತೆ, ಏನು ಹೇಳ್ತೀಯ ನೀನು ಇದ್ರ ಬಗ್ಗೆ? ಹಾಂ ಅಲ್ಲಪ್ಪ, ಹುಡುಗಿಯನ್ನು ನೋಡೋಕ್ಕೆ ಲಕ್ಷಣವಾಗೋಯಿದ್ದಾಳೆ, ಚೆನ್ನಾಗಿದ್ದಾಳೆ, ಎಜುಕೇಟೆಡ್ ಆಗಿದ್ದಾಳೆ, ಆದರೆ ಇವರೇನು ವರದಕ್ಷಿಣೆ ಕೊಡಲ್ಲ ಅಂದರೆ ಹೇಗಪ್ಪ ಇದು? ಹಾಂ, ಏನಾದರೂ ವರದಕ್ಷಿಣೆ ಕೊಟ್ಟಿದ್ರೆ ಚೆನ್ನಾಗಿರೋದು, ಅಟ್ಲೀಸ್ಟು ಒಂದು ಉಂಗ್ರನೋ ಇಲ್ಲಾಂದರೆ ಒಂದು ಕೊಳಚೈನು ಏನಾದರೂ ಕೊಟ್ಟಿದ್ರೆ ನನಗೂ ಕೂಡ ಪ್ರೆಸ್ಟೀಜ್ ಇರೋದು, ನನ್ನ ಫ್ರೆಂಡ್ಸ್ ಹತ್ರ ಹೇಳ್ಕೊಳಕ್ಕೆ. ಈಗ ಎಲ್ಲ ಖರ್ಚು ನಾವೇ ಇಟ್ಕೊಂಡು ಮದುವೆ ಮಾಡ್ಕೊಂಡು ಹೋಗೋದು ಅಂದರೆ ಹೇಗಪ್ಪ? ಅಲ್ಲ ಕಣ, ನೀನು ಹೇಳೋದು ಸರಿನೇ, ಆದರೆ ಅಜ್ಜಿ ಕೈಲಿ ಆಗಲ್ಲ ಅಂತ ಇದಾರಲ್ಲ, ಮನೆ ಯಾರು ದುಡಿಯಾರಿಲ್ಲ, ಇಬ್ಬರು ಹೆಂಗಸ್ರಿ ಇರೋದು, ಆ ಅಜ್ಜಿ ಕೈಲೇನು ಆಗಲ್ಲ ಅಂತ ಇದ್ದಾರೆ. ನೋಡೋಣ ತಡಿ, ಅವರು ಯಜಮಾನ್ರ ಇದಾರಲ್ಲ ಗೌಡ್ರು, ಅವ್ರ ಕಿವಿಗೊಂದು ಮಾತು ಹಾಕ್ತೀನಿ, ನೋಡೋಣ ಏನು ಹೇಳ್ತಾರೆ, ಅದ್ರ ಮೇಲೆ ಮುಂದುವರಿಯೋಣ. ನೋಡ್ರಿ ಗೌಡ್ರೆ, ನನ್ನ ಮಗ ಒಂದು ಕೊಳಚೈನ್ ಕೇಳ್ತಿದ್ದಾನೆ, ಅದನ್ನು ಕೊಟ್ಟರೆ ನಾವು ಸಂತೋಷವಾಗಿ ಮದುವೆ ಮಾಡ್ಕೊಂತೀವಿ. ಯಜಮಾನ್ರೆ, ಒಂದು ಮಾತು ಹೇಳ್ತೀನಿ ಕೇಳ್ರಿ, ನಮ್ಮೂರಾಗೆ ಮೊದಲಿಂದನೂ ಒಂದು ಪದ್ಧತಿ ನಡ್ಕೊಂಬಂದೈತಿ, ನಾವು ಯಾರಿಗೂ ವರದಕ್ಷಿಣೆ ಕೊಡಲ್ಲ, ಯಾರಿಂದನೂ ವರದಕ್ಷಿಣೆ ತಾಮಲ್ಲ. ಯಾಕಂದರೆ ಈ ಪುಟ್ರಂಗಜ್ಜಿ ಮಗ ಶೀನಪ್ಪ ಅಂತ ಇದ್ದಾನೆ, ಯಾರೇ ವರದಕ್ಷಿಣೆ ತಾಮಲಿ, ಯಾರೇ ವರದಕ್ಷಿಣೆ ಕೊಡಲಿ, ಅವ್ರ ಬಗ್ಗೆನ ಕೋರ್ಟ್ಗೆ ಹೋಗಿಬಿಡ್ತಾನೆ ಅಷ್ಟೇನ. ಹ್ಞೂ, ಪೊಲೀಸ್ ಸ್ಟೇಷನ್ವರೆಗೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೋರ್ಟ್ಗೂ ಮನೆಗೂ ಅಲಸ್ಬಿಡ್ತಾನೆ. ಅದಕ್ಕೆ ಅವನು ಶೀನಪ್ಪ ಹೆಂಗೆ ಹೇಳ್ತಾನೋ ಹಂಗೆ ಕೇಳ್ಕೊಂಡು ನಮ್ಮೂರಲ್ಲಿ ನಡೀತಾ ಇದ್ದಾರೆ. ಅವನು ಶೀನಪ್ಪ ಕಂಪ್ಲೇಂಟ್ ಕೊಟ್ಟವನೇ ಅಂತ ಅಂದರೆ ಅವ್ನು ನ್ಯಾಯವಾಗಿ ಕೊಟ್ಟಿರ್ತಾನೆ. ಅದಕ್ಕೆ ನಮ್ಮೂರವರು ಕೂಡ ಅವನ್ನ ಯಾರೂ ತಪ್ಪಾಗಿ ತಿಳ್ಕೊಂಡಿಲ್ಲ ಇಲ್ಲಿವರೆಗೂ. ಹ್ಞೂ, ಅದಕ್ಕೆ ನೋಡ್ರಿ, ಯೋಚನೆ ಮಾಡಿರಿ, ಕೊಳಚೈನು, ಉಂಗ್ರ, ಹಾಂ, ವರದಕ್ಷಿಣೆ ಇವೆಲ್ಲ ಕೇಳೋಕೆ ಹೋಗ್ಬೇಡ್ರಿ ನಮ್ಮೂರಾಗೆ. ಅವ್ನು ಶೀನಪ್ಪನ ಕಿವಿಗೆ ಬಿತ್ತು ಅಂದರೆ ಶನಕಿರಲ್ಲ ತಿರ್ಗ ಆಮೇಲೆ. ಹ್ಞೂ, ನಾವು ನೀವು ಶನಕಿರನ್ ಕೊನೆ ತಕನ ಹಿಂಗೆ ಮಾತಾಡ್ಕೊಂಡು ಶನಕಿರನ ನೋಡ್ರಿ, ನಿಮ್ಗೆ ಇಷ್ಟ ಇದ್ದರೆ ಮದುವೆ ಮಾಡ್ಕೊಳ್ರಿ, ಇಲ್ಲಾಂದರೆ ಮುಂದುವರಿರಿ, ನೋಡೋಣ. ಏನ್ರಿ ಏನ್ರಿ ಗೌಡ್ರೆ, ಏನು ಎದುರಿಸ್ತಾ ಇದ್ದೀರಾ? ಅವನು ಯಾರು? ಅವ್ನು ಸೀನಪ್ಪ ಅವನು, ನನಗೂ ಗೊತ್ತಿದೆ, ನನಗೂ ಪೊಲೀಸ್ ಕಮಿಷನರ್ ನನಗೆ ನನ್ನ ಫ್ರೆಂಡೇ ಇದ್ದಾರೆ, ಹಾಂ, ಸಬ್ ಇನ್ಸ್ಪೆಕ್ಟ್ರು ನನಗೂ ಪರಿಚಯ ಇದ್ದಾರೆ. ಅವನು ಯಾರು ಸೀನಪ್ಪ ಅಂದರೆ? ಹಾಂ, ಏನು ತಿಳ್ಕೊಂಡಿದ್ದಾನೆ ಅವನು? ಏನು ಎದುರಿಸ್ತಾ ಇದ್ದೀರಾ ನನ್ನ? ಯಜಮಾನ್ರೆ, ಹಿಂಗೆ ರೇಗಕ್ಕೆ ಹೋಗ್ಬೇಡ್ರಿ, ಯಾಕೆ ರೇಗ್ತೀರಾ? ಸೀನಪ್ಪ ಮಾಡೋದೆಲ್ಲ ಒಳ್ಳೇದಕ್ಕೆನ, ಸೀನಪ್ಪ ಇದ್ದಿದ್ದಾಗ ಅನ್ಯಾಯ ಇರಲ್ಲ, ಅರ್ಥವಾದ? ಅವನು ಸೀನಪ್ಪ ಎಲ್ಲನೇ ಇರಲಿ, ಅಲ್ಲಿ ಅನ್ಯಾಯ ಖಂಡಿತವಾಗ್ಲೂ ಇರಲ್ಲ. ಅನ್ಯಾಯ ಇದ್ದಿದ್ದ ಕಡೆ ಸೀನಪ್ಪ ಬಂದು ಅದನ್ನು ಖಂಡಿಸ್ತಾನೆ, ಅವನೇ ನಮ್ಮ ಸೀನಪ್ಪ. ಹ್ಞೂ, ಅದಕ್ಕೆ ನಿಮ್ಮೊಳ್ಳೇದಕ್ಕೂ ಹೇಳ್ತಾ ಇದ್ದೀನಿ, ಯಾಕೆ ಈರಜ್ಜಿ ಈರಜ್ಜಿ ಮಗಳಿಬ್ಬರೂ ಒಳ್ಳೆಯವ್ರಿ, ನಿನ್ನ ಮಗುಗೆ ಒಳ್ಳೆಯ ಜೋಡಿ ಹಾಕ್ಕಳೆ, ನೋಡ್ಕೊಂಡು ಖರ್ಚಿಕೊಂಡು ಮದುವೆ ಮಾಡ್ಕೊಂಡು ಹೋಗ್ರಿ. ಹಾಂ, ಸೀನಪ್ಪನ ಕಿವಿಗೆ ಇದೆಲ್ಲ ಬೀಳೋದು ತರವಲ್ಲ, ಶನಕಿರಲ್ಲ ಅಂತ ನನ್ನ ಭಾವನೆ ಯಜಮಾನ್ರೆ, ಯೋಚನೆ ಮಾಡಿರಿ ಒಂದ್ಸಲಿನ. ಹಂಗಾದ್ರೆ ಅವನು ಸೀನಪ್ಪನ ಒಂದ್ಸಲಿ ನೋಡ್ಬೇಕಲ್ಲ, ಅವನು ಎಂತನೋ ಅಂತಾನ. ಯಜಮಾನ್ರೆ, ನೀವಂತೂ ತೊಂದರೆ ತಗೊಂಬಕ್ ಹೋಗ್ಬೇಡ್ರಿ, ಸೀನಪ್ಪ ಸಿಕ್ಕೆ ಸಿಗ್ತಾನೆ, ಮಾತಾಡಿವಿಂತ್ರಿ ಆಮೇಲೆ. ಈಗ ಅದಿರ್ಲಿ, ಹುಡುಗಿ ನಿಮ್ಗೆ ಒಪ್ಪಿಗೆ ಆಯ್ತಾ? ಹೇಳ್ಬಿಡ್ರಿ ಇನ್ನೊಂದು ತಿರ್ಗ. ಓ ಗೌಡ್ರೆ, ನನ್ನ ಮಗ ಒಪ್ಕೊಂಡ ಮೇಲೆ ನಮ್ದೇನು ಇಲ್ಲ. ಸರಿ ಆಯಿತು, ನಿಮ್ಮೂರಿನ ಸಂಪ್ರದಾಯದಂತೆನೆ ನಾವು ಎಲ್ಲ ನಾವೇ ಖರ್ಚಿಕೊಂಡು ಮದುವೆ ಮಾಡ್ಕೊಂಡು ಹೋಗ್ತೀವಿ. ಹೆಂಗ ನಿಮ್ಮ ಎಲ್ಲರ ನಂಬಿಕೆ ಪ್ರಕಾರ ಹೆಣ್ಮಗ ಒಳ್ಳೆಯವಳು,
ಆ ನಾಲ್ಕು ಜನತ್ತಾಗೆ ಚೆನ್ನಾಗಿ ಬೆರೆತ್ಕೊಂಡು ಹೋಗ್ಕಳೆ, ನಮ್ಮ ಮನೆಗೆ ಒಳ್ಳೆ ಹೊಂದ್ಕೊಂಡು ಹೋಗ್ಕಳೆ ಅಂತನ ಅನ್ನಿಸ್ತಾ ಇತ್ತು. ನನಗೂ ನಿಮ್ಮೆಲ್ಲರ ನಂಬಿಕೆ ಮೇಲೆ ನಾನು ಮುಂದುವರಿತಾ ಇದ್ದೀನಿ. ನಮಗಂತೂ ಒಪ್ಪಿಗೆ ಐತಪ್ಪ ಹೆಣ್ಮಗ. ಸರಿ ಆಯ್ತು ಬರ್ರಿ, ಏನೋ ಸಿಹಿ ಮಾಡ್ಯಾವ್ರೆ, ಒಬ್ಬಟ್ಟ ಕರ್ಗಡ ಬಯನ ಮಾಡ್ಯಾವ್ರಿ, ಉಂಡ್ಬಿಟ್ಟು ಆಮೇಲೆ ಅರಿ ಕುಕೊಂಡು ಮಾತಾಡೋಣ. ಎದ್ದಾಡ್ರಿ, ಎಲ್ಲರೂ ಕೈ ತೊಳ್ಕ ಎದ್ದಾಡ್ರಿ. ಈರಜ್ಜಯ್ ನಿನಗೆ ಒಪ್ಪಿಗೆನ ಅಜ್ಜವ್ರು ಹೇಳಿದ್ದು, ಹಾಂ ತಿರ್ಗ ಆಮೇಲೆ ಅವರೆಲ್ಲ ಹೋದ್ಮೇಲೆ ಹಂಗೆ ಹಿಂಗೆ ಅಂತ ಮಾತಾಡೋಂಗಿಲ್ಲ, ಏನಾಯ್ತೋ ಎಲ್ಲ ನೇರ ದಿಟ್ಟ ನಿರಂತರವಾಗಿ ಇವಾಗಲೇ ಮಾತಾಡ್ಬಿಡ್ಬೇಕೆಲ್ಲ. ಹ್ಞೂ ತಸ ಗುಸಿ ಬೇಡ. ಅಯ್ಯೋ ಎಲ್ಲ ನೀವು ಹೇಳ್ದಂಗೆ ಗೌಡ್ರೆ, ದೊಡ್ಡ ದೊಡ್ಡವ್ರು ಸೇರ್ಕೊಂಡು ನೀವೆಲ್ಲ ಮಾತಾಡ್ಕೊಂಡ್ರಲ್ಲ, ನಂದು ಇನ್ನೇನೈತೆ, ನೀವು ಹೆಂಗೆ ಹೇಳ್ತೀರ ಹಂಗೆ. ಹಾಂ ನನಗೂ ಹುಡುಗ ಒಪ್ಪಿಗೆ ಆಗ್ಯವನೆ, ಹೆಂಗ ದೇವರು ಶನಾಕಿಕೊಂಡ್ರೆ ಸಾಕು ಅವರಿಬ್ಬರನ್ನ. ಹಾಂ ಸರಿ ಯಜಮಾನ್ರಿ ಆಯ್ತು, ಈರಜ್ಜಿಗೆ ಒಪ್ಪಿಗೆ ಐತೆ, ಬರ್ರಿ ಎಲ್ಲರೂ ಊಟ ಮಾಡೋಣ ಬರ್ರಿ.